ದೇವಸ್ಥಾನದ ಆವರಣದ ಸುತ್ತೆಲ್ಲ ಭಕ್ತರ ಸಂಭ್ರಮ ಸಡಗರ. ಮಹಿಳೆಯರು ಮಕ್ಕಳು ದಿಬ್ಬಣದಲ್ಲಿ ಭಾಗಿ. ಮಂಗಳವಾದ್ಯಗಳ ಜೊತೆ ಋತ್ವಿಜರ ಮಂತ್ರಘೋಷ. ಇದು ಉಡುಪಿ ಜಿಲ್ಲೆ ಕುಂದಾಪುರ ತಾಲೂಕಿನ ಕಂದಾವರದಲ್ಲಿ ಕಂಡುಬಂದ ವಿವಾಹ ಮಹೋತ್ಸವದ ದೃಶ್ಯ. ಮದುವೆ ಅಂದ ಕೂಡಲೇ ಹೆಣ್ಣು ಮತ್ತು ಗಂಡು ಕಣ್ಮುಂದೆ ಬರುತ್ತಾರೆ. ಆದರೆ ಇಲ್ಲಿ ವಿಶೇಷ ಎಂದರೆ ಮದುವೆಯಾಗ್ತಿರುವುದು ವೃಕ್ಷರಾಜ, ಅಶ್ವಥ ಮರ ಮತ್ತು ಬೇವಿನ ಗಿಡ. ಪುರಾಣಗಳಲ್ಲಿ ಅಶ್ವಥ ಮರದಲ್ಲಿ ದೇವಾನುದೇವತೆಗಳು ವಾಸಿಸುತ್ತಾರೆ ಎಂಬ ಉಲ್ಲೇಖವಿದೆ. ಬ್ರಹ್ಮ, ವಿಷ್ಣು, ಮಹೇಶ್ವರರು ತಮ್ಮ ಮಡದಿಯರ ಮೇಲಿನ ಕೋಪದಿಂದ ಅಶ್ವಥ ಮರದಲ್ಲಿ ವಾಸಿಸುತ್ತಾರೆ ಎಂಬ ನಂಬಿಕೆಯೂ ಇದೆ. ಹಾಗಾಗಿ ಅಶ್ವಥ ಮರದ ಮದುವೆ ಮಾಡಿದರೆ ಪುಣ್ಯ ಲಭಿಸುತ್ತದೆ ಎನ್ನುವುದು ಕರಾವಳಿ ಭಾಗದಲ್ಲಿರುವ ಆಚರಣೆ. ಶಾಸ್ತ್ರದಂತೆ ಓರ್ವ ವರ ಮದುವೆ ಆಗಬೇಕಾದರೆ ಮದುವೆಗೆ ಮುನ್ನ ಉಪನಯನ ಸಂಸ್ಕಾರ ಸ್ವೀಕರಿಸಬೇಕಾಗಿರುವುದು ಕೂಡ ಕಡ್ಡಾಯ. ಇಲ್ಲಿ ಕೂಡ ಹಾಗೆ ಮದುವೆಗೆ ಸಿದ್ಧನಾಗಿದ್ದ ಅಶ್ವಥ ಮರಕ್ಕೆ ಮೊದಲು ಶಾಸ್ತ್ರೋಕ್ತವಾಗಿ ಉಪನಯನ ನೆರವೇರಿಸಲಾಯಿತು. ಬೆಳಿಗ್ಗೆ ಧಾರ್ಮಿಕ ವಿಧಿವಿಧಾನಗಳಂತೆ ಅಶ್ವಥ ಮರಕ್ಕೆ ಪ್ರತಿಷ್ಠಾ ಪೂಜೆ, ಪ್ರತಿಷ್ಠಾ ಹೋಮ, ನವಗ್ರಹ ಹೋಮ, ನವಗ್ರಹ ಪೂಜೆ, ನವಗ್ರಹ ದಾನಗಳು, ಬ್ರಹ್ಮವೃಕ್ಷವಾದ ಕಾರಣ ಬ್ರಹ್ಮೋಪದೇಶ, ಭಿಕ್ಷಾಕ್ರಮ ಮೊದಲಾದ ಪೂಜಾ ವಿಧಿವಿಧಾನಗಳನ್ನು ನಡೆಸಲಾಯಿತು. ಈ ಕುರಿತಾಗಿ ಅರ್ಚಕರಾದ ಚಂದ್ರಶೇಖರ್ ಅಡಿಗ ಅವರು ಮಾಹಿತಿ ನೀಡಿದ್ದಾರೆ. ಅಶ್ವಥ ಮರ ನೆಟ್ಟ ನಂತರ ಯಾವಾಗ ಆ ಮರದಲ್ಲಿ 1000ಕ್ಕೂ ಅಧಿಕ ಎಲೆಗಳು ಹುಟ್ಟುತ್ತವೆಯೋ ಅನಂತರ ಮರಕ್ಕೆ ಮದುವೆ ಮಾಡುವುದು ಸಂಪ್ರದಾಯ. ಮುಖ್ಯವಾಗಿ ಅಶ್ವಥ ಮರದ ಮದುವೆ ಎಂದರೆ ಅದು ಲಕ್ಷ್ಮೀ ಅಶ್ವಥ ನಾರಾಯಣರ ಮದುವೆ ಎನ್ನಲಾಗುತ್ತದೆ. ಅಶ್ವಥ ಮರವನ್ನು ನಾರಾಯಣ ಎಂದು, ಬೇವಿನ ಮರವನ್ನು ಲಕ್ಷ್ಮೀದೇವಿ ಎಂದು ಭಾವಿಸಲಾಗುತ್ತೆ. ವಿವಾಹದ ಅಂಗವಾಗಿ ಇತ್ತ ವಧುವಿನ ಮನೆಯಿಂದ ವಧು ಕಹಿಬೇವಿನ ಗಿಡವನ್ನು ಸಿಂಗಾರಗೊಳಿಸಿ ಕಲಶ ಕನ್ನಡಿ ಹಿಡಿದ ಮಹಿಳೆಯರು ವಾದ್ಯ ಮೇಳಗಳ ಸಮೇತ ಮದುವೆ ಚಪ್ಪರಕ್ಕೆ ಕರೆತಂದು ಕುಳ್ಳಿರಿಸಲಾಯಿತು. ಶಾಸ್ತ್ರಬದ್ಧವಾಗಿ ಹೆಣ್ಣನ್ನು ಕಲ್ಯಾಣ ಮಂಟಪಕ್ಕೆ ಬರಮಾಡಿಕೊಂಡು ಮುತ್ತೈದೆಯರು ಅರಿಶಿನ ಕುಂಕುಮ ಶಾಸ್ತ್ರ ನಂತರ ಕನ್ಯಾದಾನ ಮಾಡುವುದರೊಂದಿಗೆ ಹೆಣ್ಣಿಗೆ ಸೀರೆ, ತಾಳಿ, ಬಳೆ, ಅರಿಶಿನ ಕುಂಕುಮ, ಕಾಲುಂಗರ ತೊಡಿಸಿ ಗಂಡಿಗೆ ಪೇಟ ಪಂಚೆ ಧರಿಸಿ ಆರತಿ ಎತ್ತಿ ಮದುವೆ ಶಾಸ್ತ್ರ ಪೂರೈಸಿದರು. ಗಟ್ಟಿ ಮೇಳದೊಂದಿಗೆ ಮಾಂಗಲ್ಯ ಧಾರಣೆಯೂ ನಡೆಯಿತು. ನೆರೆದ ಮುತ್ತೈದೆಯರು ಆರತಿ ಎತ್ತಿ ಶೋಭಾನೆ ಪದ ಹಾಡಿದರು. ಕಂದಾವರದ 7 ಮನೆ ಕುಟುಂಬಸ್ಥರ ಸೇವೆಯ ರೂಪದಲ್ಲಿ ನಡೆದ ಈ ಅಶ್ವಥ ಉಪನಯನ ವಿವಾಹ ಮಹೋತ್ಸವದಲ್ಲಿ 100 ಭಕ್ತರು ಉಪಸ್ಥಿತರಿದ್ದು ಈ ವಿಶೇಷವನ್ನು ಕಣ್ತುಂಬಿಕೊಂಡರು. ಅಶ್ವಥ ಮರದಲ್ಲಿ ಯಥೇಚ್ಛ ಆಮ್ಲಜನಕ ಉತ್ಪತ್ತಿಯಾಗುತ್ತದೆ. ಬೇವು ಔಷಧಿಯ ಸಸ್ಯ. ಸಂಪ್ರದಾಯ ಒಂದರಿಯಾದರೆ ಆಚರಣೆಯಲ್ಲಿ ಪರಿಸರ ಕಾಳಜಿ ಇದೆ. ಕಾರ್ಯಕ್ರಮದಲ್ಲಿ ಪಾಲ್ಗೊಂಡವರು ಗಿಡ ಬೆಳೆಸಿ ಮರ ಉಳಿಸಿ ಎಂಬ ಸಂದೇಶ ಸಾರಲಾಯಿತು. ಜನ ಪರಿಸರ ಕಾಳಜಿ ವಹಿಸಬೇಕು ಅನ್ನೋದು ನಮ್ಮ ಟಿವಿಯ ಆಶಯ ಕೂಡ ಹೌದು.